ವೆಲ್ಕಮ್ ಬ್ಯಾಕ್. ಇಂಡಿಯಾ ಲಾಕ್ ಡೌನ್, ಇವತ್ತು 6ನೇ ದಿವಸ. ಸ್ಟೇ ಹೋಮ್, ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ ಆಗಿದೆ. ಇವತ್ತು ಸಂಜೆ 6 ಗಂಟೆಗೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸ್ವತಃ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಕೆ ಸುಧಾಕರ್ ನ್ಯೂಸ್ 18 ಕನ್ನಡದ ಸ್ಟುಡಿಯೋಗೆ ಬರ್ತಿದ್ದಾರೆ, ಲೈವ್ ಮಾತಾಡ್ತಿದ್ದಾರೆ. ಮಿಸ್ ಮಾಡಬೇಡಿ, ಫೋನ್ ಮಾಡಿ. ಯಾವುದೇ ಕ್ಲಾರಿಫಿಕೇಶನ್ ಬೇಕು ಅಂದರೂ ಲೈವ್ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆಗೆ ನಾವು ಕೊಡೋರಿದ್ದೀವಿ. ಲೆಟ್ಸ್ ಮೂವ್ ಆನ್. ಕೊರೋನಾ ಮಹಾಮಾರಿ ನವ ವಧು ವರರಿಗೂ ಕೂಡ ತಟ್ಟಿತು. ಎಲ್ಲಿ? ಮಂಡ್ಯದಲ್ಲಿ. ಮಂಡ್ಯದ ದೊಡ್ಡ ಗರುಡನ ಹಳ್ಳಿ ಅದು. ಮುಖಕ್ಕೆ ಮಾಸ್ಕ್ ಹಾಕೊಂಡೇ ವರ ತಾಳಿ ಕಟ್ಟಿದ್ದಾನೆ. ಪೂಜಾ ಮತ್ತು ನಂದೀಶ್ ಮದುವೆ ಸರಳವಾಗಿ ನಡೀತು, ಗುಡ್. ಮದುವೆ ಜನರು ಮಾಸ್ಕ್ ಧರಿಸಿ ಬಂದಿದ್ದರು, ಕೆಲವು ಜನ ಮಾತ್ರ. ಇನ್ನು ಕೈ ಕುಲುಕದೆ ನಮಸ್ಕಾರ ಮಾಡಿದ್ರು ಮದುವೆಗೆ ಬಂದಿದ್ದವರಿಗೆ, ವಧುವರ ಧನ್ಯವಾದ ಹೇಳಿದ್ರು. ಇನ್ನು ಇತ್ತ ಧಾರವಾಡದಲ್ಲಿ ಕೂಡ ಹೊಸ APMCಯಲ್ಲಿ ಜನರನ್ನ ನಿಯಂತ್ರಿಸೋದಕ್ಕೆ ಪಾಲಿಕೆ ಸಿಬ್ಬಂದಿ ಮುಳ್ಳಿನ ಬೇಲಿ ಹಾಕಿದ್ರು. ಇನ್ನೇನು ಮಾಡೋದು, ಏನಾದ್ರು ಐಡಿಯಾ ಮಾಡಲೇಬೇಕಲ್ಲ. ಈ ಮೂಲಕ ಜನದಟ್ಟಣೆಯನ್ನು ನಿಯಂತ್ರಿಸೋದಕ್ಕೆ ಯಾರು ಸಾಹಸ ಪಟ್ಟಿದ್ದುಂಟು. ಒಂದ್ನಿಮಿಷ ಹೇಳ್ತೀನಿ, ಸ್ಟಾರ್ಟ್ ಹಾಕಿ. ಅಮೆರಿಕಾದಲ್ಲಿ ಈ ಡೆಡ್ಲಿ ಕರೋನಾ ಇದೆಯಲ್ಲ, ಮರಣ ಮೃದಂಗವನ್ನೇ ಬಾರಿಸ್ತಾ ಇದೆ. ಅಮೆರಿಕದಿಂದಲೇ ಭಾರತೀಯರಿಗೆ ಕನ್ನಡಿಗ ಒಬ್ಬ ಮನವಿ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಲಾಕ್ಡೌನ್ ಆದೇಶವನ್ನು ಪಾಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅಮೆರಿಕದ ಮಿಚಿಗನ್ನಿಂದ ಚಿಕ್ಕಮಗಳೂರು ಮೂಲದ ನಿವಾಸಿ ಪವನ್ ಅಂತ, ಕೊರೋನಾ ಬಗ್ಗೆ ಅಮೆರಿಕ ಆರಂಭದಲ್ಲಿ ನಿರ್ಲಕ್ಷ್ಯ ಮಾಡಿತು, ಇದೀಗ ಕೆಲವು ದಿನಗಳಿಂದ ಲಾಕ್ಡೌನ್ ಮಾಡಲಾಗಿದೆ, ಭಾರತದಲ್ಲಿ ಲಾಕ್ಡೌನ್ ಆದೇಶವನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು ಅಂತ ಪವನ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅಮೆರಿಕ, ಇಟಲಿ, ಸ್ಪೇನ್ ಪರಿಸ್ಥಿತಿ ಕೂಡ ಭಾರತಕ್ಕೆ ಬರಬಾರದು, ಕೆಟ್ಟ ಪರಿಸ್ಥಿತಿ ಬಾರದಿರೋದಕ್ಕೆ ಎಲ್ಲರೂ ಕೂಡ ಮನೆಯಲ್ಲೇ ಇರಿ ಅಂತ ಪವನ್ ರಿಕ್ವೆಸ್ಟ್ ಮಾಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಪವನ್ ಅಂತ. ನಾನು ಮೂಲತಃ ಚಿಕ್ಕಮಗಳೂರು ನಿವಾಸಿ, ಈಗ ಸದ್ಯಕ್ಕೆ ಅಮೆರಿಕದ ಮಿಷಿಗನ್ ಸ್ಟೇಟ್ನಲ್ಲಿ ಆನರ್ಬರ್ ಅಂತ ಸಿಟಿಲಿ ಇದ್ದೀನಿ. ಅಮೆರಿಕದಲ್ಲಿ ಸರಿಸುಮಾರು ಜನಸಂಖ್ಯೆ 33 ಕೋಟಿ ಇದೆ, ಹಾಗೂ ಈ ದೇಶದ ವಿಸ್ತೀರ್ಣ ನಮ್ಮ ಭಾರತ ದೇಶಕ್ಕಿಂತ 3 ಪಟ್ಟು ಜಾಸ್ತಿ ಇದೆ ಅಂದ. ಮತ್ತು ಇಲ್ಲಿ March 10 1100 ಕೊರೋನಾ ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗಿತ್ತು. ಅಂದ್ರೆ ಅಲ್ಲಿಂದ 19 ದಿನ ಈ ಕಡೆಗೆ March 29 135,000 ಕೇಸ್ ಪಾಸಿಟಿವ್ ರಿಪೋರ್ಟ್ ಆಗಿದೆ. ಅಂದ್ರೆ ಈಗ ನಮ್ಮ ಭಾರತದ ಕೊರೋನಾ ವೈರಸ್ ರಿಪೋರ್ಟ್ ನೋಡಿದ್ರು ಸಹ 1100 ಸರಿಸುಮಾರು ಪಾಸಿಟಿವ್ ಕೇಸ್ಗಳು ಈ ಸದ್ಯ ದಿನಗಳಲ್ಲಿದೆ. ಇದನ್ನ ಹೀಗೆ ಬಿಟ್ರೆ ನಾವು ಇನ್ನ ಕೆಲವೇ ವಾರಗಳಲ್ಲಿ, ಅಂದ್ರೆ ಕೇವಲ 2-3 ವಾರಗಳಲ್ಲಿ ಸರಿಸುಮಾರು 1.5 ಕೋಟಿಯಷ್ಟು ಕೊರೋನಾ ಪಾಸಿಟಿವ್ ಕೇಸಸ್ಗಳು ಭಾರತದಲ್ಲಿ ಆಗೋದು ಖಂಡಿತ ಇದೆ. ಸೊ ಮುನ್ನೆಚ್ಚರಿಕಾ ಕ್ರಮವಾಗಿ ನಮ್ಮ ದೇಶದ ಪ್ರಧಾನಿಗಳು ನಮಗೆ 21 ದಿನಗಳ ಲಾಕ್ಡೌನ್ ಅನ್ನು ನೀಡಿದ್ದಾರೆ. ಇದನ್ನ ನಾವು ಗಂಭೀರತೆಯಿಂದ ಪರಿಗಣಿಸಿದ್ರೆ ಮಾತ್ರ ನಾವು ಈ ಕೊರೋನಾ ಹಬ್ಬುವಿಕೆಯ ಚೈನ್ ಏನಿದೆ ಇದನ್ನ ಬ್ರೇಕ್ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಈಗೇನು ಅಮೆರಿಕ, ಇಟಲಿ, ಸ್ಪೇನ್, ಜರ್ಮನಿ ನೋಡ್ತಿದೀವಿ, ಆ ಪರಿಸ್ಥಿತಿಗೆ ಖಂಡಿತ ನಮ್ಮ ಭಾರತನು ಬಂದು ನಿಲ್ಲುವ ಪರಿಸ್ಥಿತಿ ದೂರ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಟಲಿ ದೇಶದ 1ರಲ್ಲಿ ಕೇವಲ 6.5 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ 80,100 ಜನ ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗಿದೆ, ಮತ್ತು ದಿನಕ್ಕೆ ಸರಿಸುಮಾರು 1,000 ಜನ ಸಾಯ್ತಾ ಇದ್ದಾರೆ. ನೀವೇ ಇಮ್ಯಾಜಿನ್ ಮಾಡಿ, ಭಾರತಕ್ಕೆ ಈ ರೋಗ ಈ ಪರಿಸ್ಥಿತಿಯಲ್ಲಿ ಸ್ಪ್ರೆಡ್ ಆದ್ರೆ ನಮ್ಮಲ್ಲಿ ಕೋಟಿ ಜನ ಪ್ರಾಣ ಕಳ್ಕೊಂತಾರೆ, ಮತ್ತು ಅದು ಕೋಟಿ ಜನರಿಗೆ ಇದು ಸ್ಪ್ರೆಡ್ ಆಗುವ ಪರಿಸ್ಥಿತಿ ಇದೆ. ಸೊ ಆದ್ದರಿಂದ ಈ ಕ್ಷಣದಲ್ಲಿ ನಮ್ಮ ಭಾರತದಲ್ಲಿ ಏನು ಲಾಕ್ಡೌನ್ ಅಂತ ಮಾಡಿದರೆ ಇದು ತುಂಬಾ ನಿರ್ಣಾಯಕವಾಗಿದೆ. ಸೊ ಎಲ್ಲರೂ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ, ಓನ್ಲಿ ಎಸೆನ್ಷಿಯಲ್ ನೀಡ್ಸ್, ನಿಮ್ಮ ದಿನನಿತ್ಯದ ವಸ್ತುಗಳು ಏನಿದೆ ಅದನ್ನ ಬೇಕಾದ್ರೆ ಮಾತ್ರ ಮನೆಯಿಂದ ಒಬ್ರು ಮಾಸ್ಕ್ ಮತ್ತು ಕೈ ಗ್ಲೌಸ್ಗಳನ್ನ ಧರಿಸಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ತಗೋಬನ್ನಿ. ಮತ್ತು ಬಂದ ಕೂಡಲೇ ಆ ಮಾಸ್ಕ್ ಮತ್ತು ಗ್ಲೌಸ್ ನ ಸ್ವಲ್ಪ ದೂರದಲ್ಲಿಟ್ಟು ನಿಮ್ಮ ಕೈಯನ್ನು ಹ್ಯಾಂಡ್ ಸ್ಯಾನಿಟೈಸರ್ ಅಥವಾ ಸೋಪ್ ಇಂದ ವಾಶ್ ಮಾಡಿಬಿಟ್ಟು ನೀವು ತಂದಿರೋ ವಸ್ತುಗಳನ್ನು ಕೂಡ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಬಳಸಬೇಕು. ನಮಗೆ ಈಗ ಆಲ್ಮೋಸ್ಟ್ 4 ವಾರದಿಂದ ಕ್ವಾರಂಟೈನ್, ಅಂದ್ರೆ ನಾವು ಲಾಕ್ಡೌನ್ ಆಗಿದೆ ಇಲ್ಲೆಲ್ಲ. ಇಲ್ಲೆಲ್ಲ ಯಾವ ಎಸೆನ್ಷಿಯಲ್ಸ್ ಮಾತ್ರ ಸಿಗ್ತಾ ಇದೆ, ಅದು ಬಿಟ್ಟು ಬೇರೆ ಏನು ಸಿಗ್ತಾ ಇಲ್ಲ. ಹಾಗೂ ಇಲ್ಲಿನ ಜನತೆಯಲ್ಲಿ ಅದು ಸೋಷಿಯಲ್ ಅವೇರ್ನೆಸ್ ಅನ್ನೋದು ಇರೋ ಕಾರಣ ಸ್ವಇಚ್ಛೆಯಿಂದ ಯಾರು ಮನೆ ಬಿಟ್ಟು ಹೊರ ಬರ್ತಾ ಇಲ್ಲ. ಇನಿಷಿಯಲ್ ಡೇಸ್ ಅಲ್ಲಿ ಮಾಡಿದ ನೆಗ್ಲಿಜೆನ್ಸ್ ಇಂದ ಇಲ್ಲಿ ಆಲ್ರೆಡಿ ಅಷ್ಟು ಸ್ಪ್ರೆಡ್ ಆಗಿದೆ. ಅಟ್ಲೀಸ್ಟ್ ಈ ಕಂಟ್ರೋಲ್ ಮಾಡಬಹುದು ಅಂತ ಎಲ್ಲ ಸೆಲ್ಫ್ ಹೋಮ್ ಕ್ವಾರಂಟೈನ್ ಮಾಡ್ಕೊಂಡು ಮನೆಯಿಂದ ಯಾರು ಹೊರಗೆ ಬರ್ತಿಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಅನಿವಾರ್ಯತೆ ಇದ್ರೆ ಮಾತ್ರ ಹೊರಗೆ ಬರ್ತಾ ಇದ್ದಾರೆ. ಸೇಮ್ ಇದೇ ಸ್ಥಿತಿಯನ್ನ ನಾವು ಭಾರತ, ಈಗ ಏನು 1,000 ಕೇಸ್ ಇದೆ, ಇದನ್ನ ಜಾಸ್ತಿ ಆಗಕ್ ಬಿಡಬಾರ್ದು ಅಂದ್ರೆ ನಾವೆಲ್ಲ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಂಡು ನಮಗ್ ನಾವೇ ರಕ್ಷಿಸ್ಕೋಬೇಕು. ಇದನ್ನ ಬರೀ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮಿಲಿಟರಿ, ನಮ್ಮ ಪೊಲೀಸ್, ನಮ್ಮ ಪ್ರಧಾನ ಮಂತ್ರಿಗಳು ಮಾತ್ರ ಕಾಪಾಡಕ್ ಸಾಧ್ಯ ಇಲ್ಲ, ಇದು ಪ್ರತಿಯೊಬ್ಬ ಪ್ರಜೆಯಲ್ಲೂ ಮನಸ್ಸಿಗೆ ಬರಬೇಕು. ಇದು ನಮ್ಮಿಂದ ತಡೆಯೋಕ್ ಸಾಧ್ಯ. ಸೊ ಅವಾಗ್ಲೇ ನಾವೆಲ್ಲ ಈ ಹಬ್ಬುವಿಕೆಯ ಚೈನ್ ಏನಿದೆ ಅದನ್ನ ಬ್ರೇಕ್ ಮಾಡಿ ನಮ್ಮ ಭಾರತವನ್ನ ಸೇಫ್ ಅಂಡ್ ಹೆಲ್ತಿ ಆಗಿ ಇರೋಕೆ ಕಾಪಾಡಕ್ ಸಾಧ್ಯ. ದಯವಿಟ್ಟು ಈ ಪರಿಸ್ಥಿತಿನ ಸೀರಿಯಸ್ ಆಗಿ ತಗೊಳ್ಳಿ, ಹಾಗೂ ಈ ಇದನ್ನ ಇನ್ನೂ ಬೆಳೆಯೋಕ್ ಬಿಡದಿರೋ ತರ ನೋಡ್ಕೋಬೇಕಾಗಿ ವಿನಂತಿ. ಥ್ಯಾಂಕ್ ಯು.
ದೂರದಲ್ಲೆಲ್ಲೋ ಕೂತಿರೋರು ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಪ್ಲೀಸ್ ನೀವು ಆ ಥರ ಮಾಡಬೇಡಿ. ಸುಮ್ಮನೆ ಸಂತೆ ಮಾಡೋದು, ಸುಮ್ಮನೆ ಎಲ್ಲ ಸೇರ್ಕೊಳ್ಳೋದು, ಸುಮ್ಮನೆ ಓಡಾಡೋದು ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿ. ಯಾರು ಕೂಡ ಮನೆಯಿಂದ ಹೊರಗೆ ಬರಬೇಡಿ. ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಸ್ವತಃ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ನ್ಯೂಸ್ 18 ಕನ್ನಡದ ಸ್ಟುಡಿಯೋಗೆ ಬರ್ತಿದ್ದಾರೆ. ನಿಮ್ಮಲ್ಲಿ ತುಂಬ ಪ್ರಶ್ನೆಗಳಿರ್ಬೋದು, ಸರ್ ಕೇಳಬೇಕು, ಅವರಿಂದ ಮಾಹಿತಿ ಪಡ್ಕೋಬೇಕು ಅಂದರೆ ಈಸ್ ಅ ರೈಟ್ ಪರ್ಸನ್ ಆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ, ನಿಮ್ಮ ಯಾವುದೇ ಪ್ರಶ್ನೆಗಳು ಕೂಡ ಕೇಳೋದಕ್ಕೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ. ಇವತ್ತು ಸಂಜೆ 6 ಗಂಟೆಗೆ ಲೈವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿ. ಫೋನ್ ಮಾಡೋದು ಮರಿಬೇಡಿ, ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ತಿದ್ದೀವಿ, ನಿಮ್ಮೆಲ್ಲರ ಕರೆಗೆ ನಾವು ಕಾಯ್ತಿರ್ತೀವಿ ಆನ್ಸರ್ ಕೊಡೋದಕ್ಕೆ. ಡಾಕ್ಟರ್ ಕೆ ಸುಧಾಕರ್ ಸ್ವತಃ ಅವರೇ ಬರ್ತಿದ್ದಾರೆ ನ್ಯೂಸ್ 18 ಕನ್ನಡದ ಸ್ಕ್ರೀನ್ಗೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ, ಎಲ್ಲಿ ಹೋಗಬೇಕಾಯ್ತಾರೆ.